ಈ ದೇಶದ ಸಮಸ್ಯೆಗೆ ಪರಿಹಾರ ಏನು ಅಂತಿಲ್ಲ. ಅದಕ್ಕೆ ಹೇಳಿ ನಾನು ವಿಶ್ವಗುರು ಅವೆಲ್ಲ ಹೇಳಿದ್ರಲ್ಲ, ಫಸ್ಟು ಮಟನ್ ತಿನ್ನಬಾರ್ದು, ಮಟನ್ ಮಛಲಿ ಮುಸಲ್ಮಾನ್ ಮಂಗಲಸೂತ್ರ ಮೂರು ಎಮ್ಮಗೆ ಬಂದುಬಿಟ್ಟಿದ್ದಾರೆ. ಇದನ್ನು ಯಾವನು ಕೇಳ್ತಾನೆ? ದೇಶದಲ್ಲಿ ನಿರುದ್ಯೋಗ ಇಲ್ಲ, ಮಹಿಳೆಯರಿಗೆ ಸುರಕ್ಷತೆ ಇಲ್ಲ. ಇದ್ರ ಬಗ್ಗೆ ನೀವು ಹೇಳಬೇಕಲ್ಲ, ಪುಲ್ವಾಮಾದಲ್ಲಿ 40 ಜನ ಸತ್ತೋದ್ರಲ್ಲ, ಯಾರು ತಪ್ಪಿಂದ ಅವ್ರು ಸತ್ತೋಗಿದ್ದು? ಈ ಮನುಷ್ಯ ಏರೋಪ್ಲೇನ್ ಕೊಟ್ಟಿದ್ರೆ ಅವ್ರನ್ನ 40 ಜನ ಹೋಗಲಿಕ್ಕೆ, ಏರೋಪ್ಲೇನ್ ಕೊಟ್ಟಿದ್ರೆ ಯಾರೂ ಸಹ ಯಾರು ನಾವು 40 ಜನ ಸತ್ತ ಆ ಮಂಗಲಸೂತ್ರ ಕಿತ್ತಿದ್ದು ಯಾರಂತೆ? 700 ಜನ ರೈತರು ಗಡಿಭಾಗದಲ್ಲಿ ಡೆಲ್ಲಿ ಗಡಿಭಾಗದಲ್ಲಿ ಸತ್ತರಲ್ಲ, ಅವ್ರ ಮಂಗಲಸೂತ್ರ ಕಿತ್ತಿದ್ದು ಯಾರಂತೆ? ಸ್ವಂತ ಅವನ ಹೆಂಡತಿ ಮಂಗಲಸೂತ್ರ ಯಾರು ಕಿತ್ತಿರೋದಂತೆ? ಅದರಿಂದ ವೋಟ್ ತಗೋಬೇಕು ಅಂತೇಳಿ ಏನೇನೋ ಮಾತಾಡೋದಲ್ಲ. ಆಯಿತು, ಮಾಂಸ ತಿನ್ನಬೇಡಿ, ಮೀನು ತಿನ್ನಬೇಡಿ ಅಂತ ಇವ್ರಿಗೆ ಏನಾದರೂ ಸಂವಿಧಾನದಲ್ಲಿ ಹೇಳಿದ್ದಾರ? ಆದ್ದರಿಂದ ಇವ್ರಿಗೆ ಏನು ಮಾತಾಡಬೇಕು, ಏನು ಹೇಳಬೇಕು ಜನಸಾಮಾನ್ಯರಿಗೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಭಾವನಾತ್ಮಕ ವಿಚಾರಗಳನ್ನು ತಗೊಂಡು ಹೋಗ್ತಾ ಇದ್ದಾರೆ ವಿನಃ ಇದರಲ್ಲಿ ದೇಶಕ್ಕೆ ಕೊಡುಗೆ ಏನು ಅನ್ನೋದು ಇದು ಸಹ ಎರಡು ಹಂತದ ಚುನಾವಣೆ ಆದ್ರೂ ಸಹ ಹೇಳಲಿಕ್ಕೆ ಇವ್ರ ಕೈಲಿ.